ವಿರಾಮದ ನಂತರ ಜಾತಕ ಫಲ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ಶಾಸ್ತ್ರಿಗಳೇ ಈ ದಿನ ಹನ್ನೆರಡು ರಾಶಿಗಳ ಫಲಾಫಲ ಯಾವ ರೀತಿಯಾಗಿದೆ ಹನ್ನೆರಡು ರಾಶಿಗಳ ಫಲಾಫಲ ತಿಳಿಯುವ ಮುನ್ನ ಇವತ್ತಿನ ಗ್ರಹಸ್ಥಿತಿಯನ್ನು ಗಮನಿಸಿಕೊಳ್ಳೋದಾದರೆ ಮೇಷರಾಶಿಯಲ್ಲಿ ಗುರುವಿನ ಜೊತೆಗೆ ಈ ದಿವಸ ಮಾಂದ್ಯವದಿಯಾಗಿದೆ ಇನ್ನು ಚಂದ್ರ ಇರ್ತಕ್ಕಂಥದ್ದು ಈ ದಿವಸ ಸಿಂಹರಾಶಿಯಲ್ಲಿ ಕನ್ಯಾ ರಾಶಿಯಲ್ಲಿ ಕೇತು ಈ ಕುಂಭರಾಶಿಯಲ್ಲಿ ಕುಜ ಶುಕ್ರ ಹಾಗೂ ಶನೇಶ್ಚರ್ಯರನ್ನು ನೋಡ್ತಾ ಇದ್ದೀವಿ ಇನ್ನು ಮೀನರಾಶಿಯಲ್ಲಿ ರವಿ ಬುಧ ಹಾಗೂ ರಾಹು ಇರತಕ್ಕಂಥದ್ದು ಹೀಗಿರುವಾಗ ಹನ್ನೆರಡು ರಾಶಿಗಳ ಫಲಾಫಲ ಹೇಗಿರ್ತದೆ ಗಮನಿಸ್ಕೊಳ್ಳೋಣ ಮೊದಲಿಗೆ ಮೇಷರಾಶಿ ಮೇಷರಾಶಿಯವರು ಈ ದಿವಸ ಸ್ವಲ್ಪ ಆರೋಗ್ಯ ವ್ಯತ್ಯಾಸ ಸೂಚಿಸ್ತಾ ಇದೆ ಸ್ವಲ್ಪ ಶಿರೋ ಬಾಧೆ ಸೂಚಿಸ್ತಾ ಇದೆ ಜೊತೆಗೆ ಕಣ್ಣಿನ ಬಾಧೆ ಸೂಚಿಸ್ತಾ ಇದೆ ಸ್ವಲ್ಪ ಹುಷಾರಾಗಿರಿ ಕೆಲಸ ಕಾರ್ಯಗಳಿಗೆ ತೊಂದರೆ ಇಲ್ಲ ಅನುಕೂಲ ಆಗುತ್ತೆ ಈ ದಿವಸ ಸಲ್ ಸ್ವಲ್ಪ ಸಾಲ ನಿವಾರಣೆ ಮಾಡಿಕೊಳ್ಳಿಕ್ಕೆ ಅವಕಾಶಗಳು ಆ ಥರದ್ದೊಂದು ಲಕ್ಷಣ ಕಾಣ್ತಾ ಇದೆ ಹೀಗಾಗಿ ಸಾಲ ಆದಷ್ಟು ಬೇಗ ತೀರಿಸ್ಕೊಂಡ್ಬಿಡಬೇಕು ಇನ್ನು ಮಕ್ಕಳ ಸಹಾಯ ಇದೆ ಅದಕ್ಕೆ ಹೀಗಾಗಿ ಮಕ್ಕಳ ಒಂದು ಅವರ ಒಂದು ಪ್ರಾರ್ ಅವರ ಒಂದು ಸಲಹೆ ಅಥವಾ ಅವರ ಸಹಕಾರ ಇದನ್ನು ತಗೊಳ್ಳಿ ಅದರಿಂದ ಅನುಕೂಲ ಇದೆ ಈ ದಿವಸ ಇನ್ನು ಪ್ರಾರ್ಥನೆ ಈ ದಿವಸ ಆರೋಗ್ಯದ ದೃಷ್ಟಿಯಿಂದ ಸುಬ್ರಹ್ಮಣ್ಯ ಕವಚವನ್ನು ಕೇಳಿಸ್ಕೊಂಡ್ರೆ ಬಹಳ ಒಳ್ಳೆಯದು ಇನ್ನು ವೃಷಭರಾಶಿ ವೃಷಭ ರಾಶಿಯವರೆಗೆ ಈ ದಿವಸ ಸೌಖ್ಯದ ದಿನ ಮನಸ್ಸಿಗೆ ಸಮಾಧಾನ ನೆಮ್ಮದಿ ಇತ್ಯಾದಿ ಇದೆ ಮತ್ತು ಈ ಬೆಟ್ಟಗುಡ್ಡ ಪ್ರದೇಶಗಳಲ್ಲಿರ್ತಕ್ಕಂಥ ಈ ಟೀ ಕಾಫಿ ಇಂಥ ವ್ಯಾಪಾರಿಗಳಿಗೆ ಅಥವಾ ಅಂಥ ಕೃಷಿಕರಿಗೆ ತುಂಬ ಚೆನ್ನಾಗಿದೆ ಹೆಚ್ಚಿನ ಅನುಕೂಲ ಕಾಣ್ತಕ್ಕಂಥ ಸಾಧ್ಯತೆ ಸೂಚಿಸ್ತಾ ಇದೆ ಇನ್ನು ಈ ದಿವಸ ಸ್ವಲ್ಪ ಅಪವ್ಯಯ ಇದೆ ಅಂದರೆ ಅನಗತ್ಯ ಖರ್ಚುಗಳನ್ನು ಸೂಚಿಸ್ತಾ ಇದೆ ಕೂಡ ಸ್ವಲ್ಪ ಅದರ ಬಗ್ಗೆ ಗಮನ ಇರಲಿ ಉಳಿದ ಹಾಗೆ ಕೆಲಸದಲ್ಲಿ ತುಂಬ ಚೆನ್ನಾಗಿದೆ ಅನುಕೂಲಕರವಾಗಿದೆ ಆತಂಕ ಬೇಡ ಔಷಧ ವ್ಯಾಪಾರಿಗಳಿಗೆ ಚೆನ್ನಾಗಿದೆ ಈ ವೈದ್ಯಕೀಯ ಕ್ಷೇತ್ರದಲ್ಲಿರ್ತಕ್ಕಂಥವರಿಗೆ ಮೆಡಿಕಲ್ ಫೀಲ್ಡಲ್ಲಿರ್ತಕ್ಕಂಥವ್ರಿಗೆ ತುಂಬ ಚೆನ್ನಾಗಿದೆ ಪ್ರಾರ್ಥನೆಗೆ ದಿವಸ ಮಹಾಲಕ್ಷ್ಮಿ ಪ್ರಾರ್ಥನೆ ಮಾಡಿಕೊಳ್ಳಿ ಶುಕ್ರವಾರ ಬೇರೆ ಇನ್ನು ಮಿಥುನ ರಾಶಿ ಮಿಥುನ ರಾಶಿ ಅವರಿಗೆ ದಿವಸ ಸಹೋದರ ಸಹಕಾರ ತುಂಬ ಚೆನ್ನಾಗಿದೆ ವಿದೇಶ ವಹಿವಾಟು ತುಂಬ ಚೆನ್ನಾಗಿರ್ತದೆ ದೂರ ಪ್ರಯಾಣದಲ್ಲಿ ಒಂದು ನಿರಾಳತೆ ಕಾಣಬಹುದು ಸುಗಮವಾಗಿರ್ತದೆ ಹಿರಿಯರಿಂದ ಅಣ್ಣಂದಿರಿಂದ ನಿಮ್ಮ ಹಿರಿಯರು ಅಂತ ಯಾರಂತಾರೆ ದೊಡ್ಡಪ್ಪ ಚಿಕ್ಕಪ್ಪ ಇಂಥವರಿಂದ ಒಂದು ಸಮಾಧಾನ ಸಿಗುತ್ತೆ ಒಂದು ಒಳ್ಳೆಯ ಉತ್ತರವು ಸಿಗುತ್ತೆ ಚೆನ್ನಾಗಿದೆ ಅದು ಆ ಮಟ್ಟಿಗೆ ಕೆಲಸದಲ್ಲಿ ಸ್ವಲ್ಪ ಮಟ್ಟಿಗೆ ಪರಿಶ್ರಮ ಹೆಚ್ಚಾಗಿದೆ ನೀವು ಎಲ್ಲದಕ್ಕೆ ನೀವೇ ತಲೆ ಕೆಡಿಸ್ಕೋಬೇಕು ಅಂಥದ್ದೊಂದು ಲಕ್ಷಣ ಇದೆ ಇದರ ನಿವಾರಣೆಗೆ ವಿಷ್ಣು ಸನ್ನಿಧಾನಕ್ಕೆ ತೆಂಗಿನಕಾಯಿ ಫಲ ಸಮರ್ಪಣೆ ಮಾಡಿ ಪೂರ್ಣ ಫಲ ಅಂತಾರದನ್ನು ಆ ಸಮರ್ಪಣೆ ಮಾಡಿದ್ರೆ ಬಹಳ ಒಳ್ಳೆಯದು ಇನ್ನು ಕರ್ಕಟಕ ರಾಶಿ ಕರ್ಕಟಕ ರಾಶಿವರೆಗೆ ದಿವಸ ಹಣ ಸಮೃದ್ಧಿ ಚೆನ್ನಾಗಿದೆ ಅನ್ನ ಸಮೃದ್ಧಿ ಚೆನ್ನಾಗಿದೆ ಕುಟುಂಬ ಸೌಖ್ಯತೆಯನ್ನು ಸೂಚಿಸ್ತಾ ಇದೆ ವಿದ್ಯಾರ್ಥಿಗಳಿಗೆ ತುಂಬ ಚೆನ್ನಾಗಿದೆ ಚೆನ್ನಾಗಿದೆ ಈ ದಿವಸ ಹೆಚ್ಚಿನ ಅನುಕೂಲ ಇದೆ ವೃತ್ತಿಯಲ್ಲಿ ಮಾತ್ರ ಸ್ವಲ್ಪ ಕಿರಿಕಿರಿ ಇದೆ ಗುರುತರವಾದ ಜವಾಬ್ದಾರಿಯನ್ನು ಅಂದರೆ ಏನೋ ಮೇಜರ್ ಮುಖ್ಯವಾದದ್ದು ಅಂತ ಅನಿಸೋದು ನಿಮಗೆ ನಿಮಗೆ ಸೂಚಿಸಿದ್ರೆ ಅಂದರೆ ನಿಮಗೆ ಆ ಜವಾಬ್ದಾರಿ ಕೊಟ್ಟರೆ ಅದು ಕಷ್ಟ ಆಗುತ್ತೆ ನಿಮಗೆ ಆ ಥರ ಸೂಚಿಸ್ತಾ ಇದೆ ಅದರ ನಿವಾರಣೆಗೆ ಗಣಪತಿ ಪ್ರಾರ್ಥನೆ ಮಾಡ್ಕೊಳ್ಳಿ ಅನುಕೂಲ ಆಗುತ್ತೆ ಇನ್ನು ಸಿಂಹರಾಶಿ ಸಿಂಹರಾಶಿ ಅವರಿಗೆ ದಿವಸ ಆಪ್ತರಿಗಾಗಿ ವ್ಯಯ ಇದೆ ಯಾರೋ ಇಷ್ಟಪಟ್ಟವರು ಅಥವಾ ಮತ್ತೊಬ್ಬರು ಏನೋ ಮನಸ್ಸಿಗೆ ಹಿತ ಆದವರು ಇರ್ತಾರಲ್ಲ ಅಂಥವರಿಗಾಗಿ ಖರ್ಚು ಮಾಡ್ತಕ್ಕಂಥ ಒಂದು ಸಾಧ್ಯತೆ ಸೂಚಿಸ್ತಾ ಇದೆ ಇನ್ನು ಈ ದಿವಸ ಕೆಲಸದಲ್ಲಿ ನಿಮಗೆ ಯಾವುದೇ ಕೊರತೆ ಇರೋದಿಲ್ಲ ಅನುಕೂಲ ಆಗುತ್ತೆ ಜೊತೆಗೆ ತಂದೆ ಮಕ್ಕಳಲ್ಲಿ ಸ್ವಲ್ಪ ಬೌದ್ಧಿಕ ಭಿನ್ನಾಭಿಪ್ರಾಯಗಳು ಸೂಚಿಸ್ತಾ ಇದೆ ಅವರು ಹೇಳಿದ್ದ ನಿಮಗೆ ಇಷ್ಟ ಆಗೋಲ್ಲ ನೀವು ಹೇಳಿದ್ದು ಅವರಿಗೆ ಸರಿ ಇಲ್ಲ ಇದು ಅಂತ ಅನ್ನಿಸ್ತಾ ಇರುತ್ತೆ ಈ ರೀತಿಯ ಒಂದು ತಕರಾರುಗಳು ಕಲಹಗಳು ಸಾಧ್ಯತೆ ಇದೆ ಆರೋಗ್ಯವೂ ಅಷ್ಟೇ ಸ್ವಲ್ಪ ಹುಷಾರಾಗಿಲ್ಲ ನೀವು ಕಣ್ಣಿನ ಬಾಧೆ ಸೂಚಿಸ್ತಾ ಇದೆ ಸ್ವಲ್ಪ ಹುಷಾರಾಗಿರಿ ತಪ್ಪದೇ ಪ್ರತಿ ದಿವಸ ಆದಿತ್ಯ ಹೃದಯ ಕೇಳಿಸ್ಕೊಂಡ್ರೆ ಹೇಳ್ಕೊಂಡ್ರೆ ಭಾಳ ಒಳ್ಳೆಯದು ನೀವು ಇನ್ನು ಕನ್ಯಾರಾಶಿ ಕನ್ಯಾರಾಶಿಯವರಿಗೆ ನೋಡಿ ಈ ದಿವಸ ನಿಮ್ಮ ರಾಶಿಯಿಂದ ಚಂದ್ರ ವ್ಯಯದಲ್ಲಿದ್ದಾಗ ಸ್ವಲ್ಪ ಪರಿಶ್ರಮ ಹೆಚ್ಚಾಗುತ್ತೆ ವ್ಯಾಪಾರಿಗಳಿಗೆ ವಿಪರೀತವಾದ ಶ್ರಮ ಹೆಚ್ಚು ಓಡಾಟ ಅಲೆದಾಟ ಇದನ್ನು ಸೂಚಿಸ್ತಾ ಇದೆ ಜೊತೆಗೆ ವಸ್ತು ನಷ್ಟತೆ ಮನಸ್ಸಿಗೆ ಬೇಸರ ಖಿನ್ನತೆ ಆರೋಗ್ಯದ ಹಾಳು ಚರ್ಮ ಬಾಧೆ ಅಂತೂ ಯಾಕೋ ಸ್ವಲ್ಪ ಅನಾನುಕೂಲ ಇದ್ದರೆ ಈ ದಿವಸ ತಪ್ಪದೇ ತಪ್ಪದೇ ನೀವು ಶಿವ ಹಾಗೂ ವಿಷ್ಣು ಶಿವಕೇಶವರ ಪ್ರಾರ್ಥನೆ ಮಾಡೋದು ಒಳ್ಳೆಯದು ಸರಿಶಾಸ್ತ್ರಿಗಳೇ ಇನ್ನುಳಿದ ರಾಶಿಗಳ ಬಗ್ಗೆ ಮಾಹಿತಿಯನ್ನು ಕೇಳಿ ಪಡೆದುಕೊಳ್ತೀನಿ ವೀಕ್ಷಕರೇ ಇನ್ನುಳಿದ ರಾಶಿಗಳ ಫಲಾಫಲ ವಿರಾಮದ ನಂತರ ಇದು ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್